ಗ್ರೂಪಲ್ಲಿರೋದು ಕಷ್ಟನ ಇಷ್ಟನ? ಈಗ ಈ ಎರಡು ಸೀಸನ್ನ ದಾಟಿ ಬಂದ ಮೇಲೆ ಕಷ್ಟ. ಕಷ್ಟ ಅಲ್ಲ, ತುಂಬ ಕಷ್ಟ. ಕಷ್ಟ ಬಿಕಾಸ್ ಸೇಮ್ ಮೆಂಟಾಲಿಟಿ, ಸೇಮ್ ಮೈಂಡ್ ಸೆಟ್ ಎಲ್ಲರಿಗೂ ಇರೋದಿಲ್ಲ. ಆ್ಯಂಡ್ ಆ ಮನೇಲಿ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಅದು ಫಾರ್ ಅ ರೀಸನ್ ಆಗಿರುತ್ತೆ. ಬಟ್ ಎಲ್ಲರೂ ಏನೋ ಅಕ್ಸೆಪ್ಟೆನ್ಸ್ ಒಂದೇ ಇರೋದಿಲ್ಲ, ಒಂದೇ ಥರ ಯಾರ್ದು ನಿರ್ಧಾರ ಬರೋದಿಲ್ಲ. ಹೊರಗಡೆ ಅಂತ ಬಂದಾಗ ಬಿಟ್ಬಿಡ್ತೀವಿ, ಏ ಬಿಡೋ ಇದೊಂದಲ್ವಾ. ಸೊ ನಮಗೆ ಇದೊಂಥರ ನಮಗೆ ಟ್ರಯಲ್ ಆ್ಯಂಡ್ ಎರರ್ ಥರ ಆಗುತ್ತೆ. ಏ ಇದಂದರೆ ಬಿಡು, ಓಕೆ ನೆಕ್ಸ್ಟ್ ಆಗಿಲ್ಲ ಇನ್ನೊಂದು ಹೇಳೋಣ ಅಂತ. ಅಲ್ಲಿ ಲಿಮಿಟೆಡ್ ಟೈಮ್ ಇರುತ್ತೆ, ಲಿಮಿಟೆಡ್ ವಿಷಯಗಳಿರುತ್ತೆ. ಇಲ್ಲಿ ನನಗೆ ಗ್ರೂಪ್ ಯಾಕೆ ಅಷ್ಟು ಓಕೆ ಆಗಲ್ಲ ಅಂತಂದರೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ನಿಮಗಿಷ್ಟ ಆಗೋದು, ನನಗಿಷ್ಟ ಆಗಲ್ಲ, ನಾವೇನೋ ಮಾಡೋಣ ಅಂದರೆ ಅವರೇನೋ ಮಾಡೋಣ ಅಂತ, ಒಟ್ಟಿನಲ್ಲಿ ಎಲ್ಲ ಸೇರಿ ಏನೋ ಒಂದು ಕ್ಲಮ್ಸಿ ಆಗುತ್ತೆ, ಮ್ಯಾಚೇ ಆಗಲ್ಲ. ಅದಕ್ಕೆ ಆ ಮೈಂಡ್ ಸೆಟ್ ಇರಬೇಕಂದ್ರೆ ಏನು ಡಿಸ್ಮ್ಯಾಚ್ ಆಗೋ ಥರ ಮಿಸ್ಮ್ಯಾಚ್ ಆಗೋವಂಥ ಒಂದು ಫ್ರೆಂಡ್ಸ್ ಇದ್ದರೆ ಅದು ಗ್ರೂಪ್ ಓಕೆ. ಮ್ಯಾಚಿಂಗ್ ಮ್ಯಾಚಿಂಗ್ ಫ್ರೆಂಡ್ಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಆ್ಯಂಡ್ ಒಟ್ಟಿಗೆ ಎಲ್ಲೂ ಹೋಗೋಕ್ಕಂತೂ ಆಗಲ್ಲ, ಯಾಕಂದ್ರೆ ಒಬ್ರು ಕಾಯ್ತಾ ಇರಬೇಕು, ಇನ್ನು ಮೂರು ಜನ ಹೋಗೋಕ್ಕಾಗಲ್ಲ. ಹೌದು, ಇದೆಲ್ಲ ಮಿಸ್ಮ್ಯಾಚ್ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾವಿವಾಗ ಎರಡು ಸೀಸನ್ ದಾಟಿ ಬಂದಮೇಲೆ ನೋಡ್ತಾ ಇರೋ ದೀಪಿಕಾ ಅಲ್ಲಿ ಎಷ್ಟೊಂದು ಮೆಚುರಿಟಿ ಕಾಣಿಸ್ತಾ ಇದೆ ನನಗೆ. ಮಾತುಗಳಲ್ಲಿ ಮೆಚುರಿಟಿ ಕಾಣಿಸ್ತಾ ಇದೆ. ಪಾಠ ಕಲ್ಸಿರುವಂತದ್ದು, ಕಲ್ತಿರುವಂತದ್ದು ಒಬ್ಳೆ ಇದ್ನಲ್ಲ, ತುಂಬಾ ಕಲ್ತ್ಬಿಟ್ಟಿದೀನಿ ಪಾಠ. ವಿಸ್ತಾರ ನ್ಯೂಸ್, ನಿಖರ ಜನಪರ.